ಇನ್ನು ವಕ್ಫ್ ವಿವಾದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ತನ್ನ ಹೋರಾಟವನ್ನು ರಾಜ್ಯಾದ್ಯಂತ ತೀವ್ರಗೊಳಿಸ್ತಾ ಇದೆ. ಸರ್ಎಂ ವಿಶ್ವೇಶ್ವರಯ್ಯ ಓದಿದ ಶಾಲೆ ಅದು ವಕ್ಫ್ ಆಸ್ತಿ ಅಂತಕ್ಕಂಥದ್ದು ಬಂದ್ಬಿಟ್ಟಿದೆ. ಹಾಗಾಗಿ ವಕ್ಫ್ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸಿದೆ ಬಿಜೆಪಿ. ಚಿಕ್ಕಬಳ್ಳಾಪುರದ ಕಂದವಾರದ ಶಾಲೆಯ 19 ಗುಂಟೆ ಆಸ್ತಿ ವಕ್ಫ್ ಪಾಲಾಗಿದೆ. ಕಂದವಾರ ಶಾಲೆ ಮುದ್ದೇನಹಳ್ಳಿಯ ವಿಶ್ವೇಶ್ವರಯ್ಯ ಸಮಾಧಿಗೆ ಅಶೋಕ್ ತಂಡ ಭೇಟಿ ಕೊಟ್ಟಿದೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಕೂಡ ಬೃಹತ್ ನಡೆಯುತ್ತೆ. ಪಬ್ಲಿಕ್ ಟಿವಿ ವರದಿ ನಂತರ ಖಾತೆ ಬದಲಾವಣೆ ಮಾಡಿದೆ ಜಿಲ್ಲಾಡಳಿತ. ಈಗ ಅದು ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿದಂತಹ ಶಾಲೆ ಅಲ್ಲ. ಈಗ ಪ್ರೊಟೆಸ್ಟ್ ನಡೀತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ ಅಲ್ಲ. ಅದು ಹೆಂಗೆ ಪಬ್ಲಿಕ್ ಟಿವಿನಲ್ಲಿ ಅಂತಲೇ, ಈಗ ವರದಿ ಬಂದ ಮೇಲೆ ಅದರಲ್ಲಿ ಸತ್ಯಾಂಶಗಳಿದೆ ಅಂತ ಗೊತ್ತಿದ ಮೇಲೆ ಮೊದಲೇ ಯಾಕೆ ರೆಡಿ ಮಾಡಲ್ಲ ಇವರು? ಈಗ ಅದನ್ನು ಬದಲಾಯಿಸಿಕೊಟ್ಟಿದೆ ಅಂತಂದರೆ ಅರ್ಥ ಏನು? ಸುಳ್ಳು ದಾಖಲೆಯನ್ನು ಕೊಟ್ಟಿದ್ದೀರಾ ಹಾಗಾದರೆ? ಜಿಲ್ಲಾಡಳಿತ, ಕಂದಾಯ ಇಲಾಖೆ, ಏನಪ್ಪ ಒಂದು ಅರ್ಥ ಆಗ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಈಗ ವಕ್ಫ್ ಜಿಹಾದ್ ಹೆಸರಿನಲ್ಲಿ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮುದ್ದೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ದಾರೆ. ವಿಶ್ವೇಶ್ವರಯ್ಯ ಸಮಾಧಿಗೆ ಪುಷ್ಪನಮನವನ್ನು ಸಲ್ಲಿಸಿದ್ದಾರೆ. ಶಿಡ್ಲಘಟ್ಟ ವೃತ್ತದಲ್ಲಿ ಭಾರೀ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ.